ನಮಸ್ಕಾರ. ಈ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತ ಮತ್ತು ವೇದಿಕೆ ಮುಂಭಾಗ ಇರುವ ಎಲ್ಲ ಮಕ್ಕಳಿಗೂ ಮತ್ತು ಮಾಧ್ಯಮ ಮಿತ್ರರು ಮತ್ತು ಪೋಷಕರು ಬಂದಿರೋ ಅವ್ರಿಗೂ ಕೂಡ ವಂದಿಸುತ್ತ. ತಡವಾಗಿ ಇದೆ, ದಯವಿಟ್ಟು ಕ್ಷಮಿಸಬೇಕು. ಈ ಕಾರ್ಯಕ್ರಮ ನಾನು ನೆಂಗ್ಲಿ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ 3 ವರ್ಷ ಆಗಿದೆ. ಮೊದಲು ನನ್ನ ಕಾರ್ಯಕ್ರಮ ಏನಾನ ಇದ್ರೆ ಅದು ಯಾವ ಶಾಲೆನಾಗಿ ಯಾವ ಶಾಲೆ ಮಕ್ಕಳಿಗೂ ನಾನು ಯಾರು 10 ಹೆಚ್ಚು ಅಂಕ ಪಡೆದಿದ್ದಾರೆ ಅವ್ರಿಗೂ ನಾನು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದೆ. ಈ ವರ್ಷನೂ ಸಹ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಗೌರವಾಧ್ಯಕ್ಷರು ಅವರು ಸಹಕಾರ ಮಾಡಿ ಇವನ್ನು ಗಡಿ ಭಾಗದಲ್ಲಿ ಮಾಡಬೇಕು ಈ ಕಾರ್ಯಕ್ರಮವನ್ನು ಅಂತ ನಮ್ಮ ಕೋಲಾರ ನಗರ ನೂತನವಾಗಿ ಅಧ್ಯಕ್ಷರಾಗಿರುವ ನಮ್ಮ ನಾಗೇಶಣ್ಣ ಅವರು ಈ ಕಾರ್ಯಕ್ರಮ ನಾನೇನ ಮಾಡಿದ್ರೆ ನೆಂಗ್ಲಿ ಗಡಿ ಭಾಗದಿಂದ ಮಾಡಬೇಕಂತ ಮಾಡಿದ್ದಾರೆ. ಅವ್ರಿಗೂ ಸಹ ನಮ್ಮ ನೆಂಗ್ಲಿ ಘಟಕದಿಂದ ನಮ್ಮ ಗ್ರಾಮಸ್ಥರಿಂದ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಅದೇ ರೀತಿಯಾಗಿ ನಾನು ಎಲ್ಲ ಶಾಲೆಗಳಿಗೂ ಮಕ್ಕಳಿಗೆ ಇಲ್ಲಿ ಕರೆದು ನಾನು ಈ ಸನ್ಮಾನ ಮಾಡ್ತೀನಿ. ಇದರ ಉದ್ದೇಶ ಏನಂದ್ರೆ ನೀವು ಬೆಳಿಬೇಕು, ಮುಂದಿನ ವರ್ಷಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸ ಒಂದು SLC ಆಗಿದ್ದೀರಾ, PUC ಆಗಿರ್ಬೋದು, ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನೀವು ಹೆಸರುವಾಸಿ ಆಗ್ಬೇಕಂತ ನಮ್ಮ ಇಚ್ಛೆ. ಅದೇ ರೀತಿಯಾಗಿ ಈ ನಮ್ಮ ರಕ್ಷಣೆ ವೇದಿಕೆಯಿಂದ ಎಲ್ಲರೂ ಸಹ ನಿಮ್ಗೆ ಈ ಸನ್ಮಾನ ಮಾಡುತ್ತಿದ್ದೀವಿ. ಎಲ್ಲ ಈಗ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ 10ನೇ ತರಗತಿಯಲ್ಲಿ ಅವ್ರನ್ನಲ್ಲಿ ಒಂದು ಮನವಿ ಮಾಡೋದು, ಮುಂದಿನ ವರ್ಷ ಎಲ್ಲರೂ ಸಹ 100%-100% ತೆಗೆದು ಉನ್ನತವಾಗಿ ಅಂಕಗಳು ಪಡಬೇಕಾಗಿ ಈ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.